पद्मनाभनगर संसद डीके सुरेश कणक्के पद्मनाभनगर आर अशोक वर्सस डीके सुरेश फाइट पद्मनाभनगर संसद डीके सुरेश कणक्के पद्मनाभनगर बीजेपी अभ्यर्थी आर अशोक घोषणे आगिदे आर अशोक के टक्कर कोडोदक्के डीके सुरेश कणक्किळियलिद्दारे नामपत्र सल्लिसोदक्के डीके सुरेश के हाईकमांड सूचने कोने क्षण कांग्रेस हाईकमांड तंत्रगारिके तरातुरी नामपत्र सल्लिकेगे मुंदागिद्दारे डीके सुरेश ಮಿರಾಕಲ್ ಏನಿಲ್ಲ ಈಗಾಗಲೇ ನಾವು ರಘುನಾಥ್ ನಾಯ್ಡುಗೆ ಬಹಳ ದೊಡ್ಡ ಅಲ್ಲೆಲ್ಲ ಕಂಪ್ಲೀಟ್ ಬಿಜೆಪಿ ಕಾರ್ಯಕರ್ತರೆ ಬಹಳ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅವರದು ಒಂದು ದೊಡ್ಡ ಸಮಾಜ ಇದೆ ನಾನು ಅವರಿಗೆ ಕ್ಯಾಂಪೇನಿಂಗ್ ಹೋಗ್ತಾ ಇದ್ದೀನಿ ಅದಕ್ಕೆ ಕ್ಯಾಂಪೇನಿಂಗ್ ಹೋಗ್ತಾ ಇದ್ದೀನಿ ಬಹಳ ಜನ ಬಿಜೆಪಿ ಇಂದ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಕ್ಕೆ ರೆಡಿ ಅಲ್ಲ ಈಗ ಪದ್ಮನಾಭನಗರ ಬಿಟ್ಟು ಬೇರೆ ಎಲ್ಲರೂ ಹೋಗೋ ಚಾನ್ಸಸ್ ಇದೆಯಾ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಸೋ ಒಟ್ಟಾರೆ ಕೆಲವೊಂದಷ್ಟು ಚರ್ಚೆಗಳು ಪಕ್ಷದ ವರಿಷ್ಠರ ಮಟ್ಟದಲ್ಲಿ ನಡೆಯತಾ ಇದೆ ನಾಯಕರು ಏನು ತೀರ್ಮಾನ ಮಾಡುತ್ತಾರೆ ಜೊತೆಗೆ ನನ್ನ ಕ್ಷೇತ್ರದ ಮತದಾರರನ್ನು ಕೂಡ ನಾನು ಅಪೀಲ್ ಮಾಡಬೇಕಾಗುತ್ತದೆ ಸೋ ಅಶೋಕ್ ಅವರು ಕನಕಪುರ ಬಂದಮೇಲೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಆತರ ಏನಿಲ್ಲ ಆತರ ಏನಿಲ್ಲ ರಾಜಕಾರಣದ ಲೆಕ್ಕಾಚಾರಗಳು ಕೆಲವೊಂದಷ್ಟು ಇರ್ತದೆ ಅದರ ಮುಖಾಂತರ ಏನೋ ಒಂದಷ್ಟು ಆಗಿರಬಹುದು ಅಂತ ಕಾಣಿಸ್ತದೆ ಈಗ ನೀವು ಅಲ್ಲಿ ಬರಬಹುದು ಅನ್ನೋ ಮಾತು ಕೇಳಿಬಂದ ಮೇಲೆ ಅಶೋಕ್ ಅವರು ಒಂದು ಸ್ವಲ್ಪ ಹಿಂದೇಟ ಹಾಕ್ತಿದ್ದಾರೆ ಕನಕಪುರ ಹೋಗೋದಕ್ಕೂ ಹಿಂದೇಟ ಹಾಕ್ತಿದ್ದಾರೆ ಮತ್ತೆ ಅಲ್ಲಿ ಪದ್ಮನಾಭನಗರದಲ್ಲೂ ಸ್ವಲ್ಪ ನನಗೆ ಮಾಹಿತಿ ಇಲ್ಲ ಅವರ ಪಕ್ಷದ ಏನು ಅವರ ನಾಯಕರು ಏನು ಅಂತ ನನಗೆ ಗೊತ್ತಿಲ್ಲ ನನಗೆ ಏನು ಅಂತ ಅಂದ್ರೆ ನಮ್ಮ ಪಕ್ಷ ಜೊತೆಗೆ ನಮ್ಮ ಕಾರ್ಯಕರ್ತರ ಆದೇಶಗಳು ಬಹಳ ಮುಖ್ಯ ಆಗ್ತದೆ ನಮ್ಮ ಕಾರ್ಯಕರ್ತರ ಭಾವನೆ ಜೊತೆಲಿ ನಾವು ಕೆಲಸ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಡಿಕೆ ಶುಕ್ಮಾರ್ ಇರಬಹುದು ನಾನು ಇರಬಹುದು ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಪಕ್ಷದ ನಾಯಕತ್ವದಲ್ಲಿ ಚರ್ಚೆ ಆಗ್ತಾ ಇದೆ ಅದರ ಬಗ್ಗೆ ನಾಮಪತ್ರ ಸಲ್ಲಿಕೆಗೆ ಡಾಕ್ಯುಮೆಂಟ್ಸ್ ಬಹಳಷ್ಟು ಇರೋದ್ರಿಂದ ದಾಖಲೆಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೋ ಇಷ್ಟೊತ್ತು ಕೆಲವು ದಾಖಲೆಗಳು ಬಂದು ತೋರಿಸ್ತಾ ಇದ್ದರು ಅದಕ್ಕೆ ಏನೇನು ಮಾಡಬೇಕು ಅದು ಹೇಳಿ ಕಳಿಸಿದ್ದೀನಿ ಕಳೆದ 3-4 ದಿನಗಳಿಂದ ಸಿದ್ಧತೆ ಅಂತ ವಿದಿರಿ ಅನ್ನುವಂತ ಮಾಹಿತಿ ನಮಗೂ ಇತ್ತು ಸರ್ ಡೆಲ್ಲಿಯಿಂದನೂ ಒಂದು ಸರ್ಟಿಫಿಕೇಟ್ ತಂದಿದ್ದೀವಿ ಅಂತ ಡೆಲ್ಲಿಯಿಂದನೂ ಸರ್ಟಿಫಿಕೇಟ್ ಬೇಕೇ ಬೇಕಲ್ಲ ಯಾರದೇ ಅಪ್ಲಿಕೇಶನ್ ಹಾಕಬೇಕು ಅಂದ್ರೇನು ನ್ಯೂ ಡ್ಯೂ ಸರ್ಟಿಫಿಕೇಟ್ಸ್ ಬೇಕಲ್ಲ ನ್ಯೂ ಡ್ಯೂ ಸರ್ಟಿಫಿಕೇಟ್ ಬೇಕಾಗಿರೋದ್ರಿಂದ ಎಲ್ಲ ಕಡೆಯಿಂದ ಮಾಹಿತಿಯನ್ನ ತಗೊಳ್ಳಬೇಕಾಗುತ್ತದೆ ನಾನು ದೆಹಲಿ ಇರ್ತಕ್ಕಂತ ಏನು ಮನೆ ಇರಬಹುದು ಬೇರೆ ಬೇರೆ ನಾವು ಉಪಯೋಗಿಸತಕ್ಕಂತದ್ದೆಲ್ಲ ಕೂಡ ಪಾರ್ಲಿಮೆಂಟ್ ಇಂದ ಇಲ್ಲ ಎಲ್ಲ ಕೂಡ ನಾವು ನೋ ಡು ಸರ್ಟಿಫಿಕೇಷನ್ ತಗೋಬೇಕಾಗುತ್ತದೆ ಸೋ ಇಲ್ಲೇನೋ ಸಿಗುತ್ತೆ ಅಲ್ಲಿಂದ ಸಿಗುತ್ತೆ ಕಷ್ಟ ಅಲ್ಲ ಸೋ ಎಲ್ಲ ವ್ಯವಸ್ಥೆ ಆಗ್ತದೆ ಪದ್ಮನಾಭನಲ್ಲಿ ಒಂದು ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ತಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀರಿ ಅದಾದ ನಂತರದಲ್ಲಿ ಅಲ್ಲಿ ಅಭ್ಯರ್ಥಿ ಬದಲಾವಣೆ ಅವಕಾಶ ಇದೆ ಅಂತ ತಮಗೆ ಅನ್ಸುತ್ತಾ ನಾಳೆ ಸಾಯಂಕಾಲ 3 ಗಂಟೆವರೆಗೂ ಅವಕಾಶ ಇದೆ ಇದೆ ಓಕೆ 3 ಗಂಟೆನ 5 ಗಂಟೆನ ಟೈಮ್ 3 ಗಂಟೆ 3 ಗಂಟೆ 3 ಗಂಟೆ ನಾಳೆ ಗ್ರಹಣ ಇರೋದ್ರಿಂದ ಏನಾದರೂ ಇವತ್ತೆ ಗ್ರಹಣದಲ್ಲಿ ಒಳ್ಳೆ ದಿನ ಅಂತ ಎಲ್ಲರೂ ನನಗೆ ಹೇಳಿದ್ದಾರೆ ಗ್ರಹಣ ಚೆನ್ನಾಗಿದೆ ಅಮಾವಾಸ್ಯೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಿಮಗೆ ಅದರ ಬಗ್ಗೆ ನಿಮಗೆ ಅಷ್ಟು ಗೊತ್ತಾಗಲ್ಲ ಸರ್ ಡಿಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಗೊತ್ತು ದೇವರು ಎಲ್ಲ ಜಾಸ್ತಿ ನಾನು ನಿಮ್ಮನ್ನ ನಂಬಿದಿನಪ್ಪ ನಾನು ಕಾರ್ಯಕರ್ತರನ್ನ ಜನರನ್ನ ನಂಬಿ ರಾಜಕಾರಣವನ್ನ ಮಾಡ್ತಾ ಇದ್ದೀನಿ ಸರ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ಪರ್ಧೆ ಮಂಡ್ಯದಿಂದ ಆದ್ರೆ ರೆಡಿ ನಾನು ಆಗೋದಾದ್ರೆ ರೆಡಿ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಪಕ್ಷದ ಮುಖಂಡರು ಏನು ತೀರ್ಮಾನ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನನ್ನ ಕ್ಷೇತ್ರದಲ್ಲಿ ಅನೇಕರು ನನಗೆ ನಿಂತುಕೊಳ್ಳಿ ಅಂತ ಹೇಳಿದಂತ ವಿಚಾರಗಳನ್ನು ಕೂಡ ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ಸೋ ನನಗೆ ವೈಯಕ್ತಿಕವಾಗಿ ಚುನಾವಣೆಗೆ ನಿಲ್ಲಕ್ಕೆ ಆಸಕ್ತಿ ಇಲ್ಲ ನನ್ನ ವೈಯಕ್ತಿಕವಾಗಿ ಆದರೆ ಪಕ್ಷ ಕೆಲವೊಂದು ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡಾಗ ನಮ್ಮ ಕಾರ್ಯಕರ್ತರು ನನ್ನ ಪಕ್ಷದ ನನ್ನ ಕ್ಷೇತ್ರದ ಮತದಾರರನ್ನ ಮುಖಂಡರನ್ನ ಕಾರ್ಯಕರ್ತರನ್ನ ಅಭಿಪ್ರಾಯವನ್ನ ಕೇಳಿ ನಾನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇನೆ ಈಗ ಯಾವಾಗ ಖರ್ಗೆ ಅವರಿಂದ ರಾಹುಲ್ ಗಾಂಧಿ ಅವರಿಗೆ ಸಂದೇಶ ಬರಬಹುದು ಯಾವಾಗ ನಾಮಪತ್ರ ಸಲ್ಲಿಸಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್